ಸೆಪ್ಟೆಂಬರ್ ಹತ್ತು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಎಫೇಸ ನಾಲ್ಕು ಇಪ್ಪತ್ತೊಂಬತ್ತು ಭ್ರಷ್ಟತೆಯಿಂದ ಕೂಡಿರುವ ಅನುಭವಗಳು ಮನಸಾಕ್ಷಿಯ ಹಿಂದೆ ಅಂಟಿಕೊಂಡಿರಲು ಸತ್ಯವನ್ನು ಆಡುವುದು ಯಾವಾಗಲೂ ಸರಿಯಾದದ್ದು ಎನ್ನುವುದನ್ನು ಒಪ್ಪುವುದಿಲ್ಲ ಮತ್ತು ಇದು ದೇವರ ಮಾತು ಎಂದೂ ಸಹ ಒಪ್ಪುವುದಿಲ್ಲ ಆದರೆ ಸತ್ಯವನ್ನು ಹೇಳುವುದು ಸುಳ್ಳು ನಿಂದನೆ ಎಂದು ದೇವರು ಉದ್ದೇಶಿಸಿಲ್ಲ ಶಾರೀರಿಕ ಮತ್ತು ಸೈತಾನನಿಂದ ಉದ್ಭವಿಸುವ ಕೆಟ್ಟ ಮಾತು ಸುಳ್ಳು ನಿಂದನೆಗಳು ಅಸತ್ಯವಾಗಿವೆ ನಿಂದನೆಯು ಸತ್ಯವೇ ಆಗಿರಲಿ ಅಸತ್ಯವೇ ಆಗಿರಲಿ ಅದು ನಿಂದನೆಯೆಂದೇ ಎಣಿಸಿಕೊಳ್ಳುತ್ತದೆ ಈ ನೀತಿಯು ದೇವರ ದೃಷ್ಟಿಯಲ್ಲಿ ಅಲ್ಲದೆ ನಾಗರಿಕ ಮನುಷ್ಯರ ನೀತಿಯ ದೃಷ್ಟಿಯಲ್ಲಿಯೂ ಸರಿಯಾದದ್ದಾಗಿದೆ ನಿಂದಿಸುವುದು ಮತ್ತೊಬ್ಬನನ್ನು ಹಾನಿ ಮಾಡುವಂಥದ್ದಾಗಿದೆ ಅದು ನಿಜವಾಗಿರಬಹುದು ಅಥವಾ ಸುಳ್ಳಾಗಿರಬಹುದು ನಾಗರಿಕ ಮನುಷ್ಯನ ತತ್ವ ದೇವರ ತತ್ವಕ್ಕೆ ಒಪ್ಪುತ್ತದೆ ಹೀಗೆ ಇತರರಿಗೆ ಹಾನಿ ಮಾಡುವುದು ತಪ್ಪು ಎಂಬುದಾಗಿ ತೀರ್ಮಾನಿಸುತ್ತದೆ ಆಮೇನ್